ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿದ್ದಂತಹ 14,282 ಕೋಟಿ ಹಣವನ್ನ ಈ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅವರ 5 ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೋಲಾರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ದಲಿತರ ಪರವಾಗಿದ್ದೀರಿ ಅಂತೇಳಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಇವತ್ತು ಅಂಬೇಡ್ಕರ್ ಹೆಸರು ಬೆಳಗ್ಗೆಯಿಂದ ಸಂಜೆವರೆಗೂ ಹೇಳ್ಕೊಂಡು ಇವತ್ತು ದಲಿತರ ಉದ್ಧಾರಕ್ಕೋಸ್ಕರ ಇಟ್ಟಿರ್ತಕ್ಕಂಥ 14,282 ಕೋಟಿಯನ್ನು ಗುಳುಂ ಮಾಡಿ ವಾಮ ಮಾರ್ಗದಲ್ಲಿ ಅದನ್ನು ಬೇರೆ ಯೋಜನೆಗಳಿಗೆ ಬಳಸಿರ್ತಕ್ಕಂಥವುದನ್ನು ಖಂಡಿಸಿ ಇವತ್ತು ಸಿದ್ದರಾಮಯ್ಯನವರು ನಿಮಗೆ ಏನಾದರೂ ದಲಿತರ ಮೇಲೆ ಕಿಂಚಿತ್ತಾದರೂ ಏನಾದರೂ ಪ್ರೀತಿ ಇದ್ದರೆ ದಯವಿಟ್ಟು ಆ ಹಣವನ್ನು ಮತ್ತೆ ದಲಿತರ ಅಭಿವೃದ್ಧಿಗೋಸ್ಕರ ವಾಪಸ್ ಕೊಡಿ. ಇವತ್ತು ಏನು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದ್ರಿ, ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಹಿಂದೆ 55 ವರ್ಷ ನೀವು ಇದೇ ರಥರ ಮಾಡಿದ್ರಿ, ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರಿ, ಅವರು ಬದುಕಿದ್ದಂಥ ಜಾಗದಲ್ಲಿ ಚುನಾವಣೆ ನಿಂತಂಥ ಸಂದರ್ಭದಲ್ಲಿ ಸೋಲಿಸಿದ್ರಿ, ಅವ್ರಿಗೆ ಎಷ್ಟೊಂದು ಅವಮಾನಗಳು ಮಾಡಿದ್ರಿ. ಇವತ್ತು ದಲಿತ ಜನಾಂಗಕ್ಕೆ ನೀವು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥವ್ರಿಗೆಲ್ಲ ಅನ್ಯಾಯ ಮಾಡಿ ಹಣನ ಗುಳ್ಳು ಮಾಡ್ತಾ ಇರ್ತಕ್ಕಂಥವ್ದು ನಿಜಕ್ಕೂ ಇದು ಶೋಚನೀಯ. ಕೂಡಲೇ ಆ ಹಣವನ್ನು ನೀವು ವಾಪಸ್ ಕೊಟ್ಟು ದಲಿತರಲ್ಲಿ ಕ್ಷಮಾಯಾಚನೆ ಮಾಡಬೇಕು, ಮತ್ತು ಕೂಡಲೇ ನೀವು ರಾಜೀನಾಮೆ ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಅದೇ ರೀತಿಯಲ್ಲಿ ಏನು ಕರ್ನಾಟಕ ರಾಜ್ಯಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದೋದಂಥ ಸ್ಥಳಗಳೇನಿತ್ತು ಅದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಜಮೀನು ಮತ್ತು ಹಣ ಬಿಡುಗಡೆ ಮಾಡಿದ್ದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಬೊಮ್ಮಾಯಿರವರು, ಯಡಿಯೂರಪ್ಪನವರು ಆ ಹಣವನ್ನು ವಾಪಸ್ ತಗೊಂಡು ಜಮೀನನ್ನು ವಾಪಸ್ ತಗೊಳ್ಳೋಂಥ ಕೆಲಸಗಳಕ್ಕೆ ನೀವು ಕೈ ಹಾಕಿದ್ದೀರಿ. ಇದಕ್ಕೆ ನಿಜವಾಗ್ಲೂ ನಿಮ್ಗೆ ಹೇಳ್ತಾ ಇರೋ ನೀವು ಅಂಬೇಡ್ಕರ್ಗೆ ಹೆಸರು ಹೇಳೋದಕ್ಕೆ ನಾಲಾಯಕ್ ನೀವು. ಇವತ್ತೇನು 24ನೇ ತಾರೀಕು 25ನೇ ತಾರೀಕು ಸಂವಿಧಾನ ಐಕ್ಯತಾ ಸಮಾವೇಶ ಅಂತೇಳಿ ನೀವೇನು ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ, ನೀವು ಅಷ್ಟೊಳಗಡೆ ಅಂಬೇಡ್ಕರ್ ಬಂದೋಗಿರ್ತಕ್ಕಂಥ ಜಾಗಗಳನ್ನು ಅದನ್ನು ತೀರ್ಥ ಸ್ಥಳಗಳನ್ನು ಮಾಡೋದಕ್ಕೆ ಡೆವಲಪ್ಮೆಂಟ್ಗೆ ಇಟ್ಟಿರ್ತಕ್ಕಂಥ ಹಣನ ವಾಪಸ್ ಕೊಡದೇ ಇದ್ದರೆ, ಆ ಜಮೀನ ಮತ್ತೆ ವಾಪಸ್ ಕೊಡದೇ ಇದ್ದರೆ 14,282 ಕೋಟಿ ಹಣ ಏನು SCPTSP ಹಣ ಮತ್ತೆ ದಲಿತರ ಅಭಿವೃದ್ಧಿಗೆ ಕೊಡದೇ ಇದ್ದರೆ ನಾವಲ್ಲೇ ಬಂದು ಉಗ್ರವಾದಂಥ ಹೋರಾಟಗಳನ್ನು ಮಾಡಿ ಕಾಂಗ್ರೆಸ್ ಹಿಂದೆಯಿಂದನೂ ಯಾವ ರೀತಿ ದಲಿತರಿಗೆ ಅನ್ಯಾಯ ಮಾಡ್ಕೊಂಬಂತು, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿ ಅಪಮಾನ ಮಾಡ್ತು ಅಂತ ಹೇಳಿ ನಾವು ಎಳೆಯಾಳೆಯಾಗಿ ಬಿಚ್ಚಿ ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ನಿಮಗೆ ಎಚ್ಚರಿಕೆ ಗಂಟೆಯನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ, ನಾನು ಒಂದು ದಲಿತ ಸಂಸದನಾಗಿ ಭಾರತೀಯ ಜನತಾ ಪಾರ್ಟಿಯ ಸಂಸದನಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಭಾರತೀಯ ಜನತಾ ಪಾರ್ಟಿ ಅಂದರೆ ನರೇಂದ್ರ ಮೋದಿಜಿಯವರಂದರೆ 81 ಜನ ಲೋಕಸಭಾ ಸದಸ್ಯರು SC ಮತ್ತು ST ಇಡೀ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ ನರೇಂದ್ರ ಮೋದಿಯವ್ರಿಗೆ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದಲಿತರ ಹೆಸರು ಹೇಳ್ಕೊಂಡು ಖರ್ಗೆ ಅವ್ರನ್ನ ಪರಮೇಶ್ವರನ್ನ ನೀವು ಮುಖ್ಯಮಂತ್ರಿಗಳಾಗೋದನ್ನು ತಪ್ಪಿಸಿರ್ತಕ್ಕಂಥ ದಲಿತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮತ್ತೆ ಅಂಬೇಡ್ಕರ್ ವಿರೋಧಿ ಕೆಲಸಗಳನ್ನು ನೀವು ದಲಿತ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಇದನ್ನು ಏನು ಸಹಿಸ್ಕೊಂಡು ಇವತ್ತು ದಲಿತರು ಏನು ಅಲ್ಲಿದ್ದೀರಿ MLAಗಳು, ನಿಮ್ಗೆ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಕೂಡಲೇ ನೀವು ರಾಜೀನಾಮೆಯನ್ನು ಕೊಟ್ಟು ದಲಿತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಅಂಬೇಡ್ಕರ್ಗೆ ಸಿದ್ದರಾಮಯ್ಯನವ್ರ ಸರ್ಕಾರ ನಿಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅಪಮಾನವನ್ನು ಖಂಡಿಸಿ ಆ STP TSP ಹಣ 14,282 ಕೋಟಿ ಹಣವನ್ನು ನೀವು ವಾಪಸ್ ಕೊಡ್ಸೋಂಥ ಕೆಲಸ ನೀವು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಎಲ್ಲ ದಲಿತ ಶಾಸಕರು ಮಾಡಬೇಕು. ಇಲ್ಲಾಂದರೆ ನೀವು ದಲಿತರ ಹೆಸರು ಹೇಳ್ಕೊಂಡು ಓಟ್ ಕೇಳೋಕ್ಕೆ ನೀವು ನಾಲಾಯಕ್ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ.